ಅವರ ಒಂದು ಕಾಕತಾಳೀಯಾಗಿದೆ ಅಂತಕ್ಕಂಥದ್ದು ಅವರ ರಾಜಕೀಯದ ಜೀವನ. 94ರಲ್ಲಿ ಯಾವೊಂದು ಚುನಾವಣೆ ಆಯಿತು ನಮ್ಮ ರಾಜ್ಯದಲ್ಲಿ ವಿಧಾನಸಭೆಗೆ, ಪ್ರಥಮ ಬಾರಿಗೆ ಜಾತ್ಯತೀತ ಜನತಾದಳ ಸಂಪೂರ್ಣ ಬಹುಮತದಲ್ಲಿ ನಾಡಿನ ಜನತೆ ಆಯ್ಕೆ ಮಾಡಿದ್ರು. ಅವತ್ತು ಇಬ್ರಾಹಿಂ ಅವರ ಪಾತ್ರವು ಭಾಳ ದೊಡ್ಡದಿತ್ತು. ರಾಮನಗರದಲ್ಲಿ ಸನ್ಮಾನ್ಯ ದೇವೇಗೌಡ ಚುನಾವಣೆಯನ್ನು ನಡೆಸ್ತಕ್ಕಂಥ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದಂಥದ್ದೇನಿದೆ ಆ ಒಂದು ಸಂದರ್ಭ, ದೇಶದಲ್ಲಿ ಬಾಬರಿ ಮಸೀದಿಯನ್ನು ಹೊಡೆದಂಥ ಒಂದು ಸಂದರ್ಭ ಏನೋಣ. ಅವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವರ್ಗದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಏನಿತ್ತು ಅದಕ್ಕೆ ಕಾಕತಾಳಿ ಅಂತಕ್ಕಂಥ ಪದ ಬಳಸಿದೆ. ಅವತ್ತು ಸ್ವತಂತ್ರವಾದ ಸರ್ಕಾರ ತರಬೇಕಾದ್ರೆ ಒಂದು ವರ್ಗ ಸಂಪೂರ್ಣವಾಗಿ ಕೈ ಹಿಡಿದಂಥದ್ದೇನಿದೆ ಅದಷ್ಟೇ ಅಲ್ಲ, ಪಾರ್ಲಿಮೆಂಟ್ನಲ್ಲಿ 16 ಸ್ಥಾನಗಳನ್ನು ಪಡೀತಕ್ಕಂಥದ್ದು ಆ ದಿನಗಳಲ್ಲಿ ಕಂಡಿದ್ದೇವೆ ನಾವು. ಇಬ್ರಾಹಿಂ ಅವರೇ ಪಕ್ಷದ ಅಧ್ಯಕ್ಷರಾಗಿ, ದೇವೇಗೌಡರು ಮುಖ್ಯಮಂತ್ರಿಗಳಾದ ನಂತರ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಇಬ್ರಾಹಿಂ ಅವರ ಮಡಿಲಿಗೆ ಕೊಟ್ಟರು, ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಮುಖ್ಯಮಂತ್ರಿಗಳಾಗಿ. ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಿಂತರು ಮುಖ್ಯಮಂತ್ರಿಗಳಾಗಿ, ಇಬ್ರಾಹಿಂ ಅವರಿಗೆ ಅಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ದರು. ಇವತ್ತು ಅವರೇನು ಪಕ್ಷಕ್ಕೆ ಮತ್ತೆ ಪುನಃ ಅವ್ರ ಮನೆಗೆ ಮರಳಿ ಬರ್ತಾ ಇದ್ದಾರೆ. ಅದೇನಿದು ಪಕ್ಷಾಂತರ ಅಲ್ಲ, ಮನೆಗೆ ಮತ್ತೆ ಮರಳಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದೇನು ಬೇರೆ ದೊಡ್ಡ ಕಾರ್ಯಕ್ರಮ ಇದೆ, ಇದು ಸುಮ್ಮನೆ ಸಾಂಕೇತಿಕವಾಗಿ ದಿನ. ನಾಡಿದ್ದು ಯುಗಾದಿ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೇವೆ, ಒಂದು ಒಳ್ಳೆಯ ದಿನಗಳಲ್ಲಿ ಒಂದು ಸಂದೇಶ ಹೋಗಲಿ ನಮ್ಮ ಕಾರ್ಯಕರ್ತರಿಗೆ ರಾಜ್ಯಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ಅವರು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ನಿಮ್ಮೆಲ್ಲರ ಒಂದು ಕುತೂಹಲ ಏನಿತ್ತು ಅದನ್ನು ಇವತ್ತು ಆ ಕುತೂಹಲಕ್ಕೆ ತೆರೆ ಎಳೀತಕ್ಕಂಥದ್ದು ಒಂದು ಕ್ಷಣ ಬಂದಿದೆ.